ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಶ್ರುತಿ ಮಾತಾಡ್ತಾ ಇರೋದು. ಓಕೆ, ಇವತ್ತೇನಪ್ಪ ವೀಡಿಯೋ ಮಾಡ್ತಾ ಇರೋದು, ಏನ್ರ ಮೇಲಪ್ಪ ಅಂದರೆ 2024ರಲ್ಲಿ ಮನಿ ಸೇವ್ ಮಾಡೋದು ಹೇಗೆ. ಇದು ನಾನು ಸ್ಟೂಡೆಂಟ್ಗೋಸ್ಕರ ಮಾಡ್ತಾ ಇರೋದು. ಸ್ಟೂಡೆಂಟ್ಗಳು ಹೇಗೆ ನಾವು ಒಂದಿಷ್ಟು ಉಳಿತಾಯ ಮಾಡೋದು, ಒಂದಷ್ಟು ಮನಿ ನಾವು ಸೇವ್ ಮಾಡೋದು ಹೇಗೆ, ಒಂದು ವರ್ಷಕ್ಕೆ ನಾವು ಇಂತಿಷ್ಟು ಸೇವ್ ಮಾಡಬೇಕು ಅಂತ ಇರೋರಿಗೆ, ನಾವು ಮನಿ ಸೇವ್ ಮಾಡೋದು ಹೇಗೆ ಅಂತ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡ್ತಾ ಇರೋರಿಗೆ, ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ ಹೇಗೆ ಸೇವ್ ಮಾಡ್ಬೋದು ಮನಿನ ಅನ್ನೋದು ಕಾನ್ಸೆಪ್ಟ್. ಬನ್ನಿ, ಹೌ ಟು ಸೇವ್ ಮನಿ 2024, ಹೇಗೆ 2024ರಲ್ಲಿ ನಾವು ಮನಿನ ಸೇವ್ ಮಾಡೋದು. ಎಕ್ಸ್ಪೆಷಲಿ ಇದು ಬಂದು ನಾನು ಸ್ಟೂಡೆಂಟ್ಗೋಸ್ಕರ ಮಾಡಿರೋದು, ಸ್ಟೂಡೆಂಟ್ ಹೇಗೆ ಸೇವ್ ಮಾಡ್ಬೋದು ಮನಿನ ಅಂತ. ಸೊ ಹೇಗಪ್ಪ ಸೇವ್ ಮಾಡೋದು ಅಂತ ಕೇಳೋದಾದರೆ ನೋಡಿ, ತುಂಬ ಸಿಂಪಲ್ ಪ್ಲ್ಯಾನ್ ಇದು. ಒಂದು ಮಂತ್ಗೆ 30 ಡೇಸ್ನ ತೊಗೊಂಡಿದ್ದೀನಿ. 31 ಡೇಸ್ ಬರುತ್ತೆ ಕೆಲವೊಂದು, ಬಟ್ 30 ಡೇಸ್ನ ಅಪ್ರಾಕ್ಸಿಮೇಟಾಗಿ ತೊಗೊಂಡಿದ್ದೀನಿ 30 ಡೇಸ್. ಸೊ ಇನ್ನು ನೋಡಿ, ಇದು ಡೇಸು, ಇದು ಸೇವ್, ಮತ್ತು ಇದು ಬ್ಯಾಲೆನ್ಸ್. ಸೊ ಹೇಗಪ್ಪ, ನಿಮ್ಗೆ ಗೊತ್ತೇ ಇರುತ್ತೆ, ನಾವು 30 ದಿನಾನ ತೊಗೊಂಡಿದ್ದೀವಿ. ಒಂದು ತಿಂಗಳಲ್ಲಿ ನಾವು 30 ದಿನಾನ ನಾವು ತೊಗೊಂಡಿದ್ದೀವಿ. ಸೊ ನಾವು ಎಷ್ಟು ಉಳಿಸ್ತಾ ಬರಬೇಕು ಪ್ರತಿದಿನ? ನಾವು 25 ರೂಪಾಯಿನ ಉಳಿಸ್ತಾ ಬರಬೇಕು. 25 ರುಪೀಸ್ನ ನಾವು ಪರ್ ಡೇ ಸೇವ್ ಮಾಡ್ತಾ ಬಂದರೆ ನಮಗೆ ಏನು ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ? ನಾವು 20 ಮೊದಲನೇ ದಿನ 25 ರೂಪಾಯಿ ಹಾಕಿದ್ರೆ ನಮಗೆ ಎರಡನೇ ದಿನ ಎಷ್ಟು ಸೇವ್ ಆಗುತ್ತೆ? 50 ರೂಪಾಯಿ ಆಗುತ್ತೆ. ನಾವು ನೆಕ್ಸ್ಟ್ ಡೇ ಕೂಡ 25 ಆ್ಯಡ್ ಮಾಡಿದಾಗ, ಮತ್ತು ನಾವು 3ನೇ ದಿನ ಹಾಕೋಗಿ ಬಂದಾಗ ನಮಗೆ 75 ರುಪೀಸ್ ಸೇವ್ ಆಗುತ್ತೆ. 4ನೇ ದಿನ 100 ರೂಪಾಯಿ ಸೇವ್ ಆಗುತ್ತೆ. 5ನೇ ದಿನ 125, 6ನೇ ದಿನ 150. ಈ ಥರ ನಾವು ಹಾಕೋ ಮನಿ ಎಷ್ಟು ಸೇವ್ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಸೊ ನಮಗೆ ಒನ್ ಮಂತ್ಗೆ ಎಷ್ಟು ಸೇವ್ ಆಗುತ್ತೆ, ಅಲ್ಲಿಗೆ ಒನ್ ಮಂತ್ಗೆ ನಮ್ಗೆ ಎಷ್ಟು ಅಮೌಂಟು ನಮ್ಗೆ ಸೇವ್ ಆಗುತ್ತೆ ಅನ್ನೋದಾದರೆ, ನಾವು ಒನ್ ಮಂತ್ಗೆ 750 ರುಪೀಸ್ನ ಸೇವ್ ಮಾಡ್ತೀವಿ. ಡೇ ನಾವು ಡೈಲಿ 25 ರುಪೀಸ್ನ ಆ್ಯಡ್ ಮಾಡ್ತಾ ಬಂದರೆ ನಾವು ಒಂದು ಮಂತ್ಗೆ 750 ರುಪೀಸ್ನ ನಾವು ಸೇವ್ ಮಾಡ್ತೀವಿ. ಅಲ್ಲಿಗೆ 12 ಮಂತ್ಗೆ ಎಷ್ಟಾಗುತ್ತೆ? 750 × 12 ಮಾಡಿದ್ರೆ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಕೇಳೋದಾದರೆ ನೋಡಿ, 9000 ನಮಗೆ ಸೇವ್ ಆಗುತ್ತೆ. ಓಕೆನಾ, 9000 ರುಪೀಸ್ ಸೇವ್ ಆಗುತ್ತೆ. 9000 ಎಷ್ಟಕ್ಕೆ? ಒನ್ ಇಯರ್ಗೆ ನಮಗೆ 9000 ರುಪಾಯಿ ಸೇವ್ ಆಗುತ್ತೆ. ಸೊ ನೋಡಿ, ಇವಾಗ 10th ಓದ್ತಾ ಇರ್ತೀರ, ಅವರು ನೆಕ್ಸ್ಟ್ ಕಾಲೇಜಿಗೆ ಹೋಗಬೇಕು, ಇಲ್ಲ ಕಾಲೇಜಲ್ಲಿ ಇರ್ತೀರಾ, ನೆಕ್ಸ್ಟು ನೀವು ಪಿ ಯು ಮುಗಿದ ಡಿಗ್ರಿಗೆ ಜಾಯ್ನ್ ಆಗ್ತೀರಾ, ಫೋನ್ಗಳೆಲ್ಲ ಬೇಕಾಗುತ್ತೆ, ಶಾಪಿಂಗ್ ಮಾಡ್ಬೋದು. ಸೊ ನಿಮ್ಮದೇ ಆದಂಥ ಕೆಲವೊಂದು ಖರ್ಚುಗಳಿರುತ್ತೆ ಮಕ್ಕಳಿಗೆ. ಸೊ ಅಂಥವ್ರು ಈ ಥರ ಸೇವ್ ಮಾಡಿದ್ರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಸೊ ಸೇವ್ ಮಾಡಿ. ಮೇಯ್ನ್ ಏನಪ್ಪ ಅಂದರೆ, ನೀವು ಸೇವ್ ಮಾಡಬೇಕಿದ್ರೆ ನೀವು ಅದನ್ನು ಓಪನ್ ಮಾಡಬಾರ್ದು. ಕೆಲವು ಲಾಕ್ ಎಲ್ಲ ಸಿಗುತ್ತೆ, ಆ ಥರ ತೊಗೋಬೇಡಿ. ನೀವು ಯಾವ ಥರ ತೊಗೋಬೇಕು ಅಮೌಂಟ್ ಉಳ್ಸೋಕ್ಕೆ ಬಾಕ್ಸ್ನ ಅಂತಂದರೆ, ನೀವು ಅದನ್ನು ಬ್ರೇಕ್ ಮಾಡೇ ತೆಗಿಬೇಕು. ಕೀ ಅಥವಾ ಲಾಕಲ್ಲಿ ಯೂಸ್ ಮಾಡೋ ಥರ ತೊಗೋಬೇಡಿ, ಅದನ್ನು ಬ್ರೇಕ್ ಮಾಡೇ ತೊಗೋಬೇಕು. ಆ ಥರ ತೊಗೊಳ್ಳಿ, ಯಾಕೆಂದರೆ ನಮಗೆ ಅವಶ್ಯಕತೆ ಇದ್ದಾಗ ನಾವು ಅದನ್ನು ತೊಗೋಬಿಡ್ತೀವಿ, ಓಪನ್ ಇದ್ದರೆ, ಕೀ ಲಾಕ್ ಸಿಸ್ಟಮ್ ಇದ್ದರೆ. ಸೊ ನೀವು ಅದನ್ನು ಬ್ರೇಕ್ ಮಾಡೋ ಥರ ತೊಗೊಂಡ್ರೆ ಖಂಡಿತ ನೀವು ವರ್ಷಕ್ಕೆ ಒಂದು ಸಲ ಬ್ರೇಕ್ ಮಾಡಿ ಒಂದು ವರ್ಷಕ್ಕೆ 9000 ನೀವು ಸೇವ್ ಮಾಡ್ಬೋದು. 25 ಏನೋ ದೊಡ್ಡ ಅಮೌಂಟ್ ಆಗಲ್ಲ, ಏಕೆಂದರೆ ಇವತ್ತೆಲ್ಲ ಪಾಕೆಟ್ ಮನಿ ಜಾಸ್ತಿ ಇರುತ್ತೆ ಎಲ್ರಿಗೂ. ಸೊ 25 ಏನೋ ಅಂಥ ಅಮೌಂಟ್ ಆಗಲ್ಲ. ಸೊ 25 ರುಪೀಸ್ನ ನೀವು ಉಳಿಸ್ತಾ ಬಂದರೆ ಒಂದು ವರ್ಷಕ್ಕೆ 9000 ರುಪೀನ ಸೇವ್ ಮಾಡ್ಬೋದು. ಸೊ ಇದು ಸ್ಟೂಡೆಂಟ್ಗಳಿಗೋಸ್ಕರ, ಎಲ್ಲರೂ ಟ್ರೈ ಮಾಡಿ. ಸೊ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದರೆ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಬೇಗ ರೀಚ್ ಆಗುತ್ತೆ, ನಾನು ಹಾಕೋ ವಿಡಿಯೋ ನಿಮ್ಮನ್ನು ಬೇಗ ತಲುಪುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಬೇರೆ ವಿಡಿಯೋಸ್ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಸಜೆಷನ್ನ ಕೊಡಿ, ಖಂಡಿತ ನಾನು ಆ ಸಜೆಷನ್ ಮೇಲೆ ಒಂದು ವಿಡಿಯೋನ ಮಾಡ್ತೀನಿ. ಸೊ ನನ್ನ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.